ಗುರ್ತು ಸಂತೋಷ್ ಅವರು ಯಾವಾಗ ಮದ್ವೆ ಆಗ್ತಾರೆ ಅನ್ನೋದೇ ಎಲ್ಲಾರ್ದೂ ಒಂದು ಕ್ವಶನ್. ಅಭಿಮಾನಿಗಳು ಕೇಳ್ತಾ ಇದಾರಣ, ಹಂಗಾಗಿ ಅದ್ರ ಬಗ್ಗೆ ಹೆಣ್ಣು ಹುಣ್ಣು ಮಣ್ಣು ಋಣಾನು ಬಂದ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಕಾಲನೇನೆ ಉತ್ತರ ಹೇಳ್ತೀನಿ, ಬೇಸ ಆಗಲಿ. ಆಮೇಲೆ ಕೆಲವೊಬ್ರು ಈ ಕಮೆಂಟ್ಗಳು ನೋಡ್ತೀನಲ್ಲ, ನಾನೇನು ಹೇಳ್ತೀನಿ ಅಂದರೆ ನನ್ನ ಜಾಗದಲ್ಲಿ ಒಂದು ದಿನ ಅವ್ರು ನಿಂತ್ಕೊಂಡ್ರೆ ಜೀವನ ಏನು, ದಿನ ಓಡಾಡ್ತಕ್ಕಂಥದ್ದೇನು. ಯಾಕೆ ಹೇಳ್ತೀನಿ ಅಂತಂದರೆ ಒಬ್ಬನ್ನ ಲೇ ಅನ್ನೋದು ಒಂದೇ ಸೆಕೆಂಡು, ಹೌದು ಅರ್ಥ ಮಾಡ್ರಿ, ಇಲ್ಲ ಒಬ್ಬರ ಟೀಕೆ ಮಾಡೋದು ಒಂದೇ ನಿಮಿಷ. ಇದನ್ನೇ ನಾನು ನಿಮ್ಗೆ ಹೇಳಿ, ಯಾವ ಕಲ್ಲು ಹುಳಿ ಏಟು ತಿಂದಿರ್ತದೆ ಅದು ಶಿಲೆ ಆಗಿ ದೇವಸ್ಥಾನದ ಒಳಗಡೆ ದೇವರಾಗ್ತದೆ. ಒಂದೇ ಒಂದು ಏಟು ತಿಂದಿರ್ತಕ್ಕಂಥ ಕಲ್ಲು ಚಾಪಿ ಕಲ್ಲಾಗಿ ಕಾಲು ಉಜ್ಜೋ ನೆಲಕ್ಕಾಗ್ತದೆ. ಅರ್ಥ ಮಾಡ್ರಿ, ಈ ಪಾಪಿ ಪ್ರಪಂಚ ಇದು. ಏನು ಹೇಳ್ತೀನಿ ಅಂತಂದ್ರೆ ಈ ಕಲಿಯುಗದಲ್ಲಿ ಕಲಿ 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 ಅಂತ ಕಲಿಯೋದೇ ಇರೋದು. ಓದ್ ಅನ್ನೋದು ಸ್ಟಾಪ್ ಐತಾ? ಇಷ್ಟು ಓದ್ಬಿಟ್ರೆ ಅವ್ನ ಇದೇ ಫೈನಲ್ ಅನ್ನೋದೈತಾ? ಇಲ್ಲ. ವ್ಯವಸಾಯದಾಗ ಇವ್ನು ಇಷ್ಟು ಮಾಡ್ಬಿಟ್ಟವ್ನು ಇವನೇ ರೈತನ ಇವ್ನು ಬಿಟ್ರೆ ಇನ್ನಿಲ್ಲ ಅನ್ನೋದೈತಾ? ಇಲ್ಲ. ಇಲ್ಲ ಮಾಧ್ಯಮದಲ್ಲಿ ಇವ್ನು ಬಿಟ್ರೆ ಇನ್ನಿಲ್ಲ ಅನ್ನೋದೈತಾ? ಮರಕನ ಮರ ದೊಡ್ಡದು. ಕಲಿಯುಗದಲ್ಲಿ ಕಲಿ 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 ಅನ್ನೋದು ಜಾಸ್ತಿ ಕಲಿಬೇಕು ನಾವು. ಅದಕ್ಕೆ ಕಲಿಯುಗ ಕಲಿ ಅಂತಂದ್ರೆ ಅದರಲ್ಲೇ ಅರ್ಥ ಐತೆ, ಕಲಿಯುಗ ಕಲಿಬೇಕು ಅಂತ. ದ್ವಾಪರ ಯುಗ ತ್ರೇತ್ರಾಯುತ ಯುಗ ಅಂತ ಏನು ಯುಗಗಳೆಲ್ಲ ಇತ್ತಲ್ಲ, ಅವಾಗ ಫಸ್ಟ್ ರಾಮಾಯಣ, ಅದಾದ್ಮೇಲೆ ಮಹಾಭಾರತ, ಇವಾಗ ಕಲಿಯುಗ. ಕಲಿ ಯಾವತ್ತು ಹುಟ್ಟಿ ಈಚೆಕ್ ಬರ್ತಾನೋ ಅವತ್ತು ಕಲಿಯುಗ ಅಂತ್ಯ ಅಂತ. ಅದರಲ್ಲಿ ಏನಂತಂದ್ರೆ ಸುಳ್ಳು ಕಪಟ ಮೋಸ ಅನ್ನೋದು ಜಾಸ್ತಿ, ಒಬ್ಬರು ನಿಂದನೆ ಮಾಡೋದು ಜಾಸ್ತಿ, ಈ ಕಾರ್ಯಗಳು ಜಾಸ್ತಿ ನಡೀತಾ ಇರ್ತದೆ. ಹಂಗಂತ ಅಂದ್ಬಿಟ್ಟು ಏನಂತಂದ್ರೆ ಯಾರು ಅವನಂದ ಅಂದ್ಬಿಟ್ಟು ನಾವು ಅವ್ನ ಸಾಮಾನ್ಯ ನಿಂತ್ಕೊಂಡ್ರೆ ನಮಗೂ ಒಂದು ವ್ಯತ್ಯಾಸ ಇರಲ್ಲ ಅಲ್ವಾ? ಜೀವನ ಅರ್ಥಕೊಂಡು ಜೀವನದಲ್ಲಿ, ನಾನು ಅದಕ್ಕೆ ಯೂತ್ಸ್ ಎಲ್ರಿಗೂ ಹೇಳೋದು ಏನಂತಂದ್ರೆ ಏನಾದರೂ ದೇಶ ಬದಲಾಗ್ಬಿಟ್ಟು ಯೂತ್ಸಿಂದ ಮಾತ್ರನೇ ಸಾಧ್ಯ. ಯಾಕಂತಂದ್ರೆ ಯೂತ್ಸ್ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ಬೆಟ್ಟ ಅನ್ಬೇಕಾಗಿದ್ರೆ ಚೆಚ್ಚಿ ದಾರಿ ಇಟ್ಟು ಮಾಡ್ತಾರೆ, ಇಲ್ಲ ಅದನ್ನೇ ಮೈದಾನ ಮಾಡಿ ಆಟನೂ ಮಾಡಿಬಿಡ್ತಾರೆ ಅಲ್ವಾ? ಹೌದು. ಆ ಕಾರಣಕ್ಕೆ ತಾನ್ ಸಿಂಗ್ ಅಂದ್ಬಿಟ್ಟು ಒಬ್ಬರದ್ದು ನೋಡಿದ್ರ ವಿಡಿಯೋ, ಅವ್ರ ಹೆಂಡತಿ ಒಂದು ಬೆಟ್ಟ ಅಡ್ಡ ಇತ್ತಂತೆ, ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಮೃತಪಟ್ಬಿಡ್ತಾರೆ. ಆ ಒಂದು ಬೆಟ್ಟ ಹೊಡೆದ್ರೆ ಹಾಸ್ಪಿಟ್ಲ್ಗೆ ಆ ಊರ್ಗೆ 1 ಕಿಲೋಮೀಟರ್, ಆ ಬೆಟ್ಟ ಇಲ್ದಿರ ಆ ಬೆಟ್ಟ ಇರೋ ಕಾರಣಕ್ಕೆ 14 ಕಿಲೋಮೀಟರ್ ಸುತ್ಕೊಂಡು ಬರ್ಬೇಕಂತೆ ಆತ ಸತತ 21 ವರ್ಷನೋ 20 ವರ್ಷನೋ ಒಬ್ಬನೇ ಹೊಡೆದು ಇವತ್ತು ದಾರಿ ಮಾಡ್ಬೇಕು. ಇವತ್ತು ಅವ್ರ ಪ್ರತಿಮೆ ಹತ್ರ ಅಲ್ಲ, ಅವ್ರು ಸತ್ತು ಹೋಗಿದ್ದಾರೆ, ಅಲ್ಲಿ ಹೋಗಿ ಮುಕ್ತಾರಂತೆ ಜನ. ಹಂಗೆ ಬದುಕಿದ್ರೆ 4 ಜನಕ್ಕೆ ಉಪಯೋಗ ಆಗಿರ್ತೀನಿ ಅಲ್ಲಿ. ಇವತ್ತು ನಾನು ಹಳ್ಳಿಕಾರ ಅನ್ನೋ ವಿಚಾರ ಎತ್ತಿದವಾಗ, ನಾನು ಎತ್ತಕ್ಕಿಂತ ಮುಂಚೆ ಯಾರಾದರೂ ಎತ್ತಿದ್ರೆ ನಡೀ ರೋಡಲ್ಲಿ ಇಲ್ಲ ಎಲ್ಲಿ ಹೇಳಿದ್ರೆ ಅಲ್ಲಿ ಬಂದು ನಾನು ಕಾಲು ಕುಳ್ಳಕ್ಕೆ ನಾನು ರೆಡಿ. ಹೊರತುರ್ ಸಂತೋಷಕ್ಕೆ ಮುಂಚೆ ನಾನು ಎತ್ತಿದ್ದು ಹಳ್ಳಿಕಾರ ಅನ್ನೋದು ನಾನು ತೋರಿಸಿದ್ದು ಜನಕ್ಕೆ ಅಂತ. ಇವಾಗ ನಾನು ತೋರಿಸ್ದೆ ಅಂತ ನಾನು ಜಂಬ ಕೇಳ್ತಾ ಇಲ್ಲ. ಹೌದಣ್ಣ, ನಾನು ಏನು ಹೇಳ್ದೆ, ಇದು ನಾಟಿ ದನ ಅಲ್ಲ, ಇದು ನಮ್ಮದೇ ಕರ್ನಾಟಕದ ಬ್ರೀಡು, ಈ ತಳಿಗೆ ಒಂದು ರೆಕಗ್ನೈಸೇಷನ್ ಐತೆ, ಇದು ಸೌತ್ ಇಂಡಿಯಾಗೆಲ್ಲ ತಾಯಿ ಮೂಲ, ಇದ್ರ ನಾವ್ಯಾಕೆ ಕುರಿಸ್ತಾ ಇಲ್ಲ, ಇದ್ರನಿಕ ಬಂದಿರತಕ್ಕಂಥ ಸಬ್ ಬ್ರೀಡ್ಸ್ ಆಂಧ್ರನಲ್ಲಿ ಒಂಗೋಲ್ಗೆ ಇರ್ತಕ್ಕಂತ ಮರ್ಯಾದೆ ಏನೋ, ತಮಿಳ್ನಾಡಲ್ಲಿ ಕಾಂಗಯಂಕ್ ಇರ್ತಕ್ಕಂತ ಮರ್ಯಾದೆ ಏನೋ, ಯಾಕೆ ನಮ್ಮ ತಳಿಗೆ ಮರ್ಯಾದೆ ಇಲ್ಲ ಅಂತ ನಾನು ಹೋರಾಡ್ಕೊಂಡು ಬರ್ತಾ ಇರೋದು ಬಿಟ್ಟರೆ ನನ್ನಿಂದನೇ ಎಲ್ಲ ನಾನೇ ಒಳ್ಳೆಕಾರ ಸೃಷ್ಟಿ ಮಾಡಿದ್ದೆ ಅಂತ ನಾನು ಹೇಳಿಲ್ಲ. ಜನಾಂಗದ ಬಗ್ಗೆ ಎತ್ತ ಹಾಕಿದ್ರು ಯಾರು ಓರಿಕೆ ಹುಟ್ಟಿದವ್ರು ಯಾರು ಇಲ್ಲ ಅಲ್ವಾ? ನನ್ನ ಅಂತ ಮಾತುಗಳಂದವ್ರಣ್ಣ ಆ ಜನಾಂಗದಲ್ಲಿ ಕೆಲವರು.